ನರೇಂದ್ರ ಮೋದಿಯವರ ಒಂದು ಮಾರ್ಗದರ್ಶನ ನಮಗೆ ಸಿಕ್ಕಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಯಡಿಯೂರಪ್ಪನ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಿರೋದ್ರಿಂದ ಒಂದು ಕಡೆ ಅಭಿವೃದ್ಧಿ, ಇನ್ನೊಂದು ಕಡೆ ಸಂಘಟನೆ, ಇನ್ನೊಂದು ಕಡೆ ನೇತೃತ್ವ. ಇದರಿಂದ ರಾಜ್ಯದಲ್ಲಿ BJP ಪೂರ್ಣ ಬಹುಮತ ಪಡೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತೀವಿ. ನೀವು ಹೇಳಿ ಕಾಂಗ್ರೆಸ್ನವ್ರು, ನಿಮ್ಮ ನೇತೃತ್ವ ಯಾರದು? ಮೋದಿದಾ? ಅಲ್ಲಲ್ಲ, ನಿಮ್ಮ ನೇತೃತ್ವ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಇವ್ರಿಗೂ ಈ ದೇಶಕ್ಕೂ ಸಂಬಂಧ ಇಲ್ದಿದ್ದವರು. ಮತ್ತೆ ಎರಡನೇದೇನು, ನೇತೃತ್ವ ಇಲ್ಲ ಅಂದ್ಮೇಲೆ ಸಂಘಟನೆ ಇದೆಯಾ? ಎಲ್ಲೋದ್ರೂ ಬಡದಾಟ ಕಾಂಗ್ರೆಸ್ನವರು, DKC ಗುಂಪು, ಸಿದ್ದರಾಮಯ್ಯನ ಗುಂಪು, ಸಂಘಟನೆನೂ ಇಲ್ಲ. ಅಭಿವೃದ್ಧಿಗೆ ಆಕಾರ ಕೇಳಿದ್ರೆ ನಾವು 180 ಗುರಿ ಇಟ್ಕೊಂಡಿದ್ವಿ. 190 ಗುರಿನಲ್ಲಿ 99% ಮುಗಿಸ್ಬಿಟ್ಟಿದ್ದೀವಿ. ನಾನು ಅವತ್ತಿಂದ ಇವತ್ತಿಂದ ಕೇಳ್ತಾ ಇದ್ದೀನಿ, ವಿಧಾನ ಪರಿಷತ್ತಲ್ಲಿ ವಿರೋಧ ಪಕ್ಷ ನಾಯಕ ಆದಾಗಿಂದ ಎಷ್ಟು ನೀವು ಗುರಿ ಇಟ್ಕೊಂಡಿದ್ರಿ, ಎಷ್ಟು ಕಾರ್ಯ ಮುಗಿದಿದ್ರಿ, ಬಂದು ಪಟ್ಟಿ ಕೊಡ್ರಪ್ಪ ಅಂತ. ಪಟ್ಟಿ ಕೊಡೋಕ್ಕೆ ತಯಾರಿಲ್ಲ. 99% ನಾವು ಮುಗಿಸ್ಬಿಟ್ಟಿದ್ದೇವೆ. ಅದಕ್ಕೋಸ್ಕರ 99% ಕಾಂಗ್ರೆಸ್ ಮುಗಿಸ್ಬಿಟ್ರು ಕರ್ನಾಟಕ ರಾಜ್ಯದನ್ನ. ಏನಾರು ಅಭಿವೃದ್ಧಿ ಕೆಲಸನೂ ಇಲ್ಲ, ನೇತೃತ್ವ ಇಲ್ಲ, ಸಂಘಟನೆ ಇಲ್ಲ, ಇಂಥ ಕಾಂಗ್ರೆಸ್ನ ಯಾಕೆ ಒಪ್ತಾರೆ ಜನ? ಸಿದ್ಧಾಂತ ಪ್ರಶ್ನೆನೇ ಇಲ್ಲ.